ಒಂದು ಕಡೆ ಬಿಜೆಪಿ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಬ್ಯುಸಿಯಾಗಿದ್ರೆ, ಇತ್ತ ದಳಪತಿ ವಿಪಕ್ಷ ನಾಯಕನಿಗಿಂತ ಒಂದು ಕೈ ಮೇಲೆ ಅನ್ನುವಂತೆ ಅಟ್ಯಾಕ್ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀವಿ, ಮೊನ್ನೆಯಿಂದಲೂ ಕೂಡ ಆರೋಪಗಳ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್ಕಾರದ ಮೇಲೆ. ಬಿಜೆಪಿಗಿಂತಲೂ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ದಳಪತಿ. ಸದನದಲ್ಲಿ ಇಂದಿನಿಂದ ಹೆಚ್ ಡಿ ಕೆ ಅಬ್ಬರಿಸ್ತಾರ. ವರ್ಗಾವಣೆ ದಂಧೆ, ವೈಎಸ್ಟಿ ಬಾಂಬ್. ಹಾಗಾದ್ರೆ ಇವತ್ತೇನು ಆರೋಪಕ್ಕೆ ದಾಖಲೆ ಕೊಟ್ಟು ಅಟ್ಯಾಕ್ ಮಾಡ್ತಾರಾ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ? ಎರಡನೇ ದಿನ ಸದನ ಕೋಲಾಹಲಕ್ಕೆ ಕಾರಣವಾಗುತ್ತಾ? ಪ್ರಶ್ನೋತ್ತರ ಕಲಾಪ ಕೂಡ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಹೆಚ್ ಡಿ ಕೆ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಸದನ ಆರಂಭಕ್ಕೂ ಮೊದಲೇ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮಾಜಿ ಸಿಎಂ ಹೆಚ್ ಡಿ ಕೆ. ಇಂದಿನಿಂದ ಸದನದೊಳಗೆ ಹೋರಾಟಕ್ಕೆ ಹೆಚ್ ಡಿ ಕೆ ರೆಡಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನೇರವಾಗಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ ರೂಪೇಶ್. ಗಮನಿಸ್ತಾ ಇದ್ದೀವಿ, ನಿನ್ನೆ ಸದನ ಆರಂಭ ಆಯಿತು. ಆದರೆ ಈ ಸದನದಲ್ಲಿ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡೋದಕ್ಕೆ ಒಬ್ಬ ವಿಪಕ್ಷ ನಾಯಕ ಇಲ್ಲ ಅನ್ನುವಂಥದ್ದು ಒಂದು ದುರಂತ. ಮತ್ತೊಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆಯಿಂದ ಆರೋಪ ಮಾಡ್ತಾ ಬರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಅವರು ಒಂದು ಕಡೆ ನಾನು ಪ್ರಶ್ನೆ ಮಾಡೋದಕ್ಕೆ ರೆಡಿ ಅಂತ ಸಿದ್ಧರಾಗಿರುವಂಥದ್ದು, ಇವತ್ತು ಈ ಎಲ್ಲ ಆರೋಪಗಳಿಗೆ ದಾಖಲೆ ಕೊಡ್ತಾರಾ ಹೆಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂಥದ್ದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ವಿಪಕ್ಷ ನಾಯಕನ ಆಯ್ಕೆ ಯಾವಾಗ ಆಗುತ್ತೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಈ ವಿಚಾರದಲ್ಲಿ ಏನ್ ಸಿಗುತ್ತೆ ಅಂತ ರೂಪೇಶ್? ರಜನಿ, ವಿಪಕ್ಷ ನಾಯಕನ ಆಯ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ದೊಡ್ಡ ಚರ್ಚೆಗಳು ಬಿಜೆಪಿ ಒಳಗಡೆ ಇರ್ತಕ್ಕಂಥದ್ದು, ಅದರ ನಡುವೆನು ಕೂಡ ಇಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನು ತುಂಬತಕ್ಕಂಥದ್ದು ಯಾರಂತ ಹೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಕಳೆದ ಒಂದು ವಾರಗಳಿಂದ ಅವರ ಒಂದು ಸ್ಟ್ರಾಟಜಿಗಳನ್ನು ಗಮನಿಸ್ಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸತತವಾಗಿ ದಾಳಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಹಿಂದೆ ಯತೀಂದ್ರ ಅವರು ಸರ್ಕಾರದ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಸಿಎಂ ಕಚೇರಿಯಲ್ಲಿ ಕುಳಿತು ಟ್ರಾನ್ಸ್ಫರ್ ದಂಧೆ ಏನಿತ್ತು ಆ ದಂಧೆ ನಡೆಸ್ತಾ ಇದ್ದಾರೆ ಅಂತೇಳಿ ಪರೋಕ್ಷವಾಗಿ ಒಂದಿಷ್ಟು ವಿಚಾರವನ್ನು ಹೊರಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅದೇ ಕೌಂಟರ್ ನ ಮುಂದುವರಿಸಿಕೊಂಡು ವೇಣುಗೋಪಾಲ್ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತೇಳಿ ಬಿಜೆಪಿ ಜರಿಯಿತು. ನಿನ್ನೆ ಕೂಡ ಅದೇ ರೀತಿಯಾಗಿ ಶಾಸಕರ ಲೆಟರ್ ಕೂಡ ಮಾತ್ರ ಸಾಕಾಗೋದಿಲ್ಲ, ಇಲ್ಲಿ 30 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ವರ್ಗಾವಣೆ ಆಗುತ್ತೆ, ಸಿಎಂ ಕಚೇರಿಯಲ್ಲಿ ಈ ಮಟ್ಟಿಗಿನ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ ಹೇಳಿದ್ರ ಮೂಲಕ ಅಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಜರಿತಾ ಇದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಒಂದಿಷ್ಟು ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಒಳಗಡೆ ಕೂಡ ಮಾತಾಡ್ಲಿಕ್ಕೆ ನನಗೆ ಭಯ ಇಲ್ಲ. ಮೊದಲು ಹೇಳ್ತಾ ಇದ್ರೆ ಒಂದು ಸಮುದಾಯಕ್ಕೆ ನೋವಾಗುತ್ತೆ, ಒಂದು ಸಮುದಾಯ ಮತಗಳು ಬರೋದಿಲ್ಲ ಅಂತ ಹೇಳಿ, ಹೀಗಾಗಿ ರಿಸಲ್ಟ್ ಅಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಹೀಗಾಗಿ ನಾ ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ, ನಾನು ಏನೇನು ಅಂದ್ಕೊಂಡಿದ್ದೇನೆ ಎಲ್ಲದನ್ನು ಕೂಡ ಸದನದಲ್ಲೇ ಮಾತಾಡೇ ತೀರ್ತೇನೆ ಅಂತೇಳಿ ಹೇಳಿದ್ದಾರೆ. ಈ ಮೂಲಕವಾಗಿ ಇವತ್ತು ಕೂಡ ಒಂದಿಷ್ಟು ದಾಖಲೆಗಳ ಸಮೇತವಾಗಿ ಸದನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರ್ಗಾವಣೆ ದಂಧೆ ಸಂಬಂಧಪಟ್ಟ ಹಾಗೆ ಮೊನ್ನೆ 4 ಶಿಫಾರಸು ಪತ್ರಗಳನ್ನು ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸುದ್ದಿಗೋಷ್ಠಿ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಇದೇ ರೀತಿಯಾಗಿರ್ತಕ್ಕಂತ ಇನ್ನಷ್ಟು ಶಿಫಾರಸು ಪತ್ರಗಳಿರ್ಬಹುದು, ಅದೇ ರೀತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳಿರ್ಬಹುದು, ಅದೇ ರೀತಿ ಮೊನ್ನೆ ಸಿಂಡಿಕೇಟ್ ಆರೋಪಗಳನ್ನು ಮಾಡಿದ್ರು. ಯಾಕಂದ್ರೆ ಒಂದು ವರ್ಗಾವಣೆ ಆಗ್ಬೇಕಾದ್ರೆ, ಟ್ರಾನ್ಸ್ಫರ್ ಇಲಾಖೆಯಲ್ಲಿ ವರ್ಗಾವಣೆ ಆಗ್ಬೇಕಾದ್ರೆ ಅಲ್ಲಿ ಒಂದು ಸಿಂಡಿಕೇಟ್ ಗಳಿರುತ್ತೆ, ಆ ಸಿಂಡಿಕೇಟ್ ಹೇಳದವರಿಗೆ ವರ್ಗಾವಣೆ ಆಗುತ್ತೆ ಅಂತೇಳಿ ಹೇಳಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಆಗಿನ ಒಂದಿಷ್ಟು ದಾಖಲೆಗಳನ್ನು ಇವತ್ತು ಸದನಕ್ಕೆ ತಂದು ಸದನದಲ್ಲಿ ರಿಲೀಸ್ ಮಾಡುವ ಸಾಧ್ಯತೆಗಳು ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದೇ ದಾಖಲೆ ಇಟ್ಟುಕೊಂಡು ಇವತ್ತು ಸದನದೊಳಗಡೆ ಮಾತಾಡುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಬಿಜೆಪಿಯ ಒಂದು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ಯಾಕಂದ್ರೆ 65 ಸ್ಥಾನಗಳನ್ನು ಹೊಂದಿರತಕ್ಕಂಥ ಬಿಜೆಪಿ ಅಧಿಕೃತ ವಿರೋಧ ಪಕ್ಷ, ಹಾಗಾಗಿ ಬಿಜೆಪಿ ಮಾಡ್ಕಂತ ಸ್ಥಾನವನ್ನ ಇಲ್ಲಿ ಕುಮಾರಸ್ವಾಮಿ ಅವರು ತುಂಬ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಆರಂಭವಾಗಿದೆ. ಹೀಗಾಗಿ ಇಲ್ಲಿ ಇವತ್ತು ಅದೇ ಸಮಯ ಅದನ್ನ ಮುಂದುವರಿಸಿಕೊಂಡು ಬಂದು ದಾಖಲೆಗಳ ಸಮೇತವಾಗಿ ಸದನದಲ್ಲಿ ಇವತ್ತು ಇಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಅಂತ ಹೇಳಲಾಗ್ತಾ ಇದೆ.